ಈ ಒಂದು ಶಕ್ತಿಶಾಲಿಯಾದಂತಹ ಗರುಡ ದೇವನ ಮಂತ್ರವನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಯಾರು ಪ್ರತಿನಿತ್ಯ ಪಡಿಸುತ್ತಾ ಬರ್ತಾರೋ ಅವರ ಜೀವನದಲ್ಲಿನ ಪ್ರತಿಯೊಂದು ಕಠಿಣ ಕಷ್ಟಗಳು ದೂರವಾಗ್ತವಾಗುತ್ತೆ. ಶ್ರೀಮನ್ನಾರಾಯಣನ ರಕ್ಷಣೆ ಹಾಗೂ ಗರುಡ ದೇವನ ಅನುಗ್ರಹ ಆ ವ್ಯಕ್ತಿಗೆ ಪ್ರಾಪ್ತಿಯಾಗುತ್ತೆ. ಈ ಒಂದು ಮಂತ್ರದ ಶಕ್ತಿ ಏನು, ಯಾವ ವಿಧವಾದಂತಹ 15 ದೋಷಗಳನ್ನು ಈ ಒಂದು ಮಂತ್ರ ದೂರ ಮಾಡುತ್ತೆ, 15 ವಿಧವಾದಂತಹ ಫಲಗಳನ್ನು ಕೊಡುತ್ತೆ, ಹಾಗೂ ಹಣಕಾಸಿನ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ, ಮಾನಸಿಕ ಭಯಭೀತಿಗಳನ್ನು ದೂರ ಮಾಡಿ ಜೀವನದಲ್ಲಿ ಏಳಿಗೆಯನ್ನು ಆಗಲು, ಶತ್ರುಗಳಿಂದ ಮುಕ್ತಿಯನ್ನು ಹೊಂದಲು ಯಾವ ರೀತಿಯಾಗಿ ಸಹಕರಿಸುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶತ್ರುಗಳ ಬಾಧೆ ಅನ್ನೋದು ಕಾಡ್ತಾ ಇರುತ್ತೆ. ಯಾವುದೇ ರೀತಿಯಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹತ್ರ ಬಂತು ಅಂದರೆ ಸಾಕು, ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತೆ, ಇದ್ದಕ್ಕಿದ್ದಂತೆ ಅಪಘಾತಗಳು ಆಗ್ತಕ್ಕಂಥದ್ದು, ರಸ್ತೆಯಲ್ಲಿ ಹೋಗಬೇಕಾದ್ರೆ ಭಯಭೀತಿಗಳು ಹೆಚ್ಚಾಗ್ತಕ್ಕಂಥದ್ದು, ಅಥವಾ ಜೀವನದಲ್ಲಿ ಈ ಕೆಲಸವನ್ನು ಮಾಡಬೇಕಾ ಈ ಕೆಲಸವನ್ನು ಮಾಡಬಾರ್ದಾ ಎಂಬ ಗೊಂದಲಗಳು ಹೆಚ್ಚಾಗುವಂಥದ್ದು, ಮನೆಯಲ್ಲಿ ನಿತ್ಯ ಕಲಹಗಳು, ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ದುಡ್ಡನ್ನು ಉಳಿಸೋದಕ್ಕಾಗ್ತಿರೋದಿಲ್ಲ, ಯಾವುದೇ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ನಷ್ಟ ಅನ್ನೋದು ಆಗ್ತಾ ಇರುತ್ತೆ, ಮಾನಸಿಕವಾಗಿ ನೆಮ್ಮದಿ ಅನ್ನೋದೇ ಜೀವನದಲ್ಲಿ ಇರೋದಿಲ್ಲ. ಅಂತಹ ವ್ಯಕ್ತಿಗಳು ಈ ಒಂದು ಮಂತ್ರವನ್ನು ಚಾಚು ತಪ್ಪದೆ ಪ್ರತಿನಿತ್ಯವೂ ಕೂಡ ಹೇಳ್ತಾ ಬರಬೇಕು. ಈ ಒಂದು ಮಂತ್ರ ಬಹಳ ಚಿಕ್ಕದಾಗಿದ್ದು ಬಹಳ ಶಕ್ತಿಯುತವಾಗಿದ್ದು ವಿಶೇಷವಾಗಿ ಗರುಡ ದೇವನ ರಕ್ಷಣೆ ಅನ್ನೋದನ್ನು ನೀಡುತ್ತೆ. ಮೊದಲು ಈ ಒಂದು ಗರುಡ ಮಂತ್ರವನ್ನು ಒಂದು ಪುಸ್ತಕದ ಮೇಲೆ ಬರೆದಿಟ್ಕೊಳ್ಳಿ. ಈ ಮಂತ್ರ ಈ ವಿಧವಾಗಿದೆ: ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಲಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ. ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗ ಅಥವಾ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕಾದ್ರೆ, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ, ಅಥವಾ ಕೆಲಸದ ಸ್ಥಳದಲ್ಲಾಗಿದ್ದರೂ ಸರಿ, ನೀವು ಎಲ್ಲಿದ್ದರೂ ಸರಿ, ಈ ಒಂದು ಮಂತ್ರವನ್ನು ಶ್ರೀಮನ್ನಾರಾಯಣ ಹಾಗೂ ಗರುಡ ದೇವನ ಹೆಸರನ್ನು ಸಂಕಲ್ಪ ಮಾಡಿಕೊಂಡು ಅಥವಾ ಸ್ಮರಣೆಯನ್ನು ಮಾಡಿಕೊಂಡು ವಿಶೇಷವಾಗಿ 3 ಬಾರಿ, 11 ಬಾರಿ, 21 ಬಾರಿ ಅಥವಾ 48 ಬಾರಿ, ಮತ್ತಷ್ಟು ಸಾಧ್ಯವಾಗುತ್ತೆ ಅನ್ನೋದಾದರೆ 108 ಬಾರಿ ಹೇಳ್ಕೊಂಡ್ರು ಕೂಡ ಅದ್ಭುತವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ಜೀವನದಲ್ಲಿನ ಪ್ರತಿಯೊಂದು ಸಂಕಷ್ಟಗಳು ಕಳೆಯಲು ವಿಶೇಷವಾಗಿ ಸಹಕರಿಸುತ್ತೆ. ಇದರ ಜೊತೆಗೆ ಮನೆಯಲ್ಲಿ ಇರಬೇಕಾದ್ರೆ ಗರುಡ ದೇವರ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಡಿಸುತ್ತಾ ಬಂದರೆ ನಿಮಗೆ 15 ವಿಧವಾದಂತಹ ದೋಷಗಳು ದೂರವಾಗುತ್ತೆ. ಗರುಡ ದೇವನ ಅಷ್ಟೋತ್ತರ ಶತನಾಮವಳಿಯನ್ನು ಹೇಳ್ಕೊಳ್ಳೋದ್ರಿಂದ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದಾದರೆ, ಮೊದಲನೆಯದಾಗಿ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮೀಪ ದೃಷ್ಟಿದೋಷ, ದೂರದೃಷ್ಟಿ ದೋಷಗಳು ನಿವಾರಣೆ ಆಗ್ತಾ ಬರುತ್ತೆ. ಕಣ್ಣು ಕೆಂಪಗಾಗುವುದು, ಕಣ್ಣಿನ ನೋವು ಅಥವಾ ಉರಿ ನಿವಾರಣೆಯಾಗುತ್ತೆ. ಎರಡನೆಯದಾಗಿ ದ್ವಿತೀಯ ರಾಹು, ಪಂಚಮ ರಾಹು, ಸಪ್ತಮ ರಾಹು, ದ್ವಾದಶ ರಾಹು ದೋಷಗಳು, ಸರ್ವರೀತಿಯಾದಂತಹ ಸರ್ಪದೋಷಗಳು ಬಹಳ ಶೀಘ್ರವಾಗಿ ಹಾಗೂ ವಿಶೇಷವಾಗಿ ನಿವಾರಣೆಯಾಗುತ್ತೆ. ಮೂರನೆಯದಾಗಿ ಮನಸ್ಸಿನಲ್ಲಿ ಏನಾದರೂ ನೋವು ಇತ್ತು ಅನ್ನೋದಾದರೆ, ಅಸಮಾಧಾನ ಇತ್ತು, ಬೇಸರ ಇಟ್ಕೊಂಡು ಮನದಲ್ಲಿ ಕೊರಗುವವರು ಕೂಡ ಈ ಒಂದು ಮೇಲಿನ ಮಂತ್ರವನ್ನು ಪಡಿಸೋದ್ರಿಂದ ಮನಸ್ಸು ನಿರ್ಮಲವಾಗುತ್ತೆ, ಅಂತಹವರು ಶಾಂತವಾಗಿರ್ತಾರೆ. ನಾಲ್ಕನೆಯದಾಗಿ ಸರ್ಪದೋಷ, ಕಾಳಸರ್ಪದೋಷ ಇತ್ಯಾದಿ ಸರ್ಪದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಅಂತಹ ಶಕ್ತಿ ಈ ಗರುಡದೇವನ ಮಂತ್ರ ಅಥವಾ ಗರುಡದೇವನ ಅಷ್ಟೋತ್ತರಕ್ಕೆ ಇದೆ. ಹಾಗೆಯೇ ಐದನೆಯದಾಗಿ ಸಮಸ್ತ ಕುಜದೋಷಗಳು ನಿವಾರಣೆಯಾಗುತ್ತೆ. ಆರನೆಯದಾಗಿ ಸರ್ಪಸುತ್ತು ವಾಸಿಯಾಗುತ್ತೆ. ಏಳನೆಯದಾಗಿ ರಾಹು ನಕ್ಷತ್ರದಲ್ಲಿ ಜನಿಸಿದ್ದರೆ ಆರಿದ್ರ, ಸ್ವಾತಿ, ಶತವಿಷ, ಕೇತು ನಕ್ಷತ್ರಗಳಲ್ಲಿ ಜನಿಸಿದ್ದರೆ ಅಶ್ವಿನಿ, ಮಕ ಮೂಲ, ಕುಜನ ನಕ್ಷತ್ರದಲ್ಲಿ ಜನಿಸಿದ್ದರೆ ಮೃಗಶಿರ, ಚಿತ್ತ, ಧನಿಷ್ಠ ಆದವರ ನಕ್ಷತ್ರಗಳ ದೋಷ ನಿವಾರಣೆಯಾಗುತ್ತೆ. ಅಂದರೆ ಈ ನಕ್ಷತ್ರದಲ್ಲಿ ಜನಿಸಿದ್ದವರಿಗೆ ಏನಾದರೂ ದೋಷಗಳು ಇತ್ತು ಅನ್ನೋದಾದರೆ ಆ ದೋಷವು ಕೂಡ ಈ ಒಂದು ಮಂತ್ರದಿಂದ ಅಥವಾ ಅಷ್ಟೋತ್ತರದಿಂದ ನಿವಾರಣೆಯಾಗುತ್ತೆ. ಹಾಗೆಯೇ ಎಂಟನೆಯದಾಗಿ ಮಿಥುನ ಲಗ್ನದಲ್ಲಿ ಜನಿಸಿದ ಎಲ್ಲರೂ ಕೂಡ ವಿವಾಹದ ನಂತರ ಜೀವನದಲ್ಲಿ ನೆಮ್ಮದಿ ಇಲ್ಲದವರು ಇದನ್ನು ಪಠಿಸುತ್ತಾ ಬಂದರೆ ನೆಮ್ಮದಿ ಹಾಗೂ ಶಾಂತಿಯುತವಾದಂತಹ ಜೀವನ ಪ್ರಾಪ್ತಿಯಾಗುತ್ತೆ. ಒಂಬತ್ತನೆಯದಾಗಿ ದೈವ ದೋಷ ಇರತಕ್ಕಂಥವರು, ದೈವ ಶಾಪ ಇರತಕ್ಕಂಥವರು, ಆಶ್ಲೇಷ ಬಲಿ ಮಾಡಿಸಿದ್ದರೂ ಕೂಡ ದೋಷ ಹೋಗದೆ ಕಷ್ಟವನ್ನು ಅನುಭವಿಸ್ತಾ ಇದ್ರೆ ಅಂಥವರು ಕೂಡ ಗರುಡ ಅಷ್ಟೋತ್ತರವನ್ನು ಪಡಿಸುತ್ತಾ ಬಂದರೆ ಸರ್ವ ದೋಷಗಳು ನಿವಾರಣೆಯಾಗುತ್ತೆ. ಹತ್ತನೆಯದಾಗಿ ಸರ್ಪ ಸಂಸ್ಕಾರ ಮಾಡಿಸಿಯೂ ಕೂಡ ದೋಷ ಹೋಗದಿದ್ದರೆ, ನೆನೆದ ಕಾರ್ಯಗಳು ಅಂದರೆ ಅಂದುಕೊಂಡಂತಹ ಕೆಲಸಗಳು ಆಗದೇ ಇದ್ರೆ ಅಂಥವರು ಕೂಡ ಈ ಒಂದು ಮಂತ್ರವನ್ನು
ಅಂಥವರು ಕೂಡ ಈ ಒಂದು ವಿಶೇಷವಾದ ಗರುಡ ಮಂತ್ರವನ್ನು ಪಠಿಸಿದರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಅಂದುಕೊಂಡಂತಹ ಕೆಲಸಗಳು ವಿಶೇಷವಾಗಿ ನೆರವೇರುತ್ತೆ. 11ನೆಯದಾಗಿ ಸತಿಪತಿಗಳ ಜಗಳ ನಿವಾರಣೆಯಾಗುತ್ತೆ, ರಾಹು ಕೇತು ದೋಷಗಳು ದೂರವಾಗುತ್ತೆ. ಅಂದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಲಹಗಳು ಹೆಚ್ಚಾಗ್ತಿರುತ್ತೆ, ಗಂಡ ಹೆಂಡತಿ ನಡುವೆ ಅನ್ಯೂನ್ಯತೆ ಅನ್ನೋದೇ ಇರೋದಿಲ್ಲ. ಅಂಥವರು ಕೂಡ ಈ ಒಂದು ಮಂತ್ರವನ್ನು ಅಥವಾ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ ಬರಬೇಕು. ಇನ್ನು 12ನೆಯದಾಗಿ ಯಾರಿಗೆ ಅನುಮಾನ ಹೆಚ್ಚಾಗಿರುತ್ತೆ, ಒಳಜಗಳಗಳು ಹೆಚ್ಚಾಗಿರುತ್ತೆ, ಪರದಾಟಗಳು ಹೆಚ್ಚಾಗಿರುತ್ತೆ, ಆ ಎಲ್ಲ ದೋಷಗಳು ಕೂಡ ಈ ಒಂದು ಮಂತ್ರದಿಂದ ನಿವಾರಣೆಯಾಗುತ್ತೆ. 13ನೆಯದಾಗಿ ಪ್ರಸವ ಕಾಲದಲ್ಲಿ ಶಿಶುವು ಮಾಲೆಯನ್ನು ಹಾಕಿಕೊಂಡು ಜನಿಸಿದ್ರೆ ಅಥವಾ ಕರುಳ ಬಳ್ಳಿಯನ್ನು ಸುತ್ತಿ ಹುಟ್ಟಿದೆ ಅನ್ನುವ ದೋಷಗಳು ಏನಾದರೂ ಇತ್ತು ಅನ್ನೋದಾದರೆ ಆ ವಿಧವಾದಂತಹ ದೋಷಗಳು ಈ ಒಂದು ಗರುಡ ದೇವನ ಮಂತ್ರದಿಂದ ಅಷ್ಟೋತ್ತರದಿಂದ ನಿವಾರಣೆಯಾಗುತ್ತೆ. 14ನೆಯದಾಗಿ ಮಕ್ಕಳು ತುಂಬ ಅನಾರೋಗ್ಯದಿಂದ ಇದ್ದು ಜ್ವರ ಬಂದು ವಾಸಿಯಾಗದೇ ಇದ್ದರೆ, ಮಗುವಿನ ಕತ್ತು ಮತ್ತು ಸೊಂಟ ಸರಿಯಾಗಿ ನಿಲ್ಲದಿದ್ದರೆ ಅಂತಹವರ ಪೋಷಕರು ಶಾಸ್ತ್ರೋಕ್ತವಾಗಿ ಗರುಡ ದೇವರನ್ನು ಪೂಜಿಸಿ ಯಾವುದಾದರೂ ಎಣ್ಣೆಯಲ್ಲಿ ಅಭಿಮಂತ್ರಿಸಿ ಆ ಒಂದು ಎಣ್ಣೆಯನ್ನು ಮಗುವಿಗೆ ಹಚ್ಚುತ್ತಾ ಬಂದರೆ ಬಹಳ ಬೇಗ ಮಗು ಆರೋಗ್ಯವಂತವಾಗುತ್ತೆ. ಇನ್ನು 15ನೆಯದಾಗಿ ಹಾಗೂ ಕೊನೆಯದಾಗಿ ಕಣ್ಣಿನಲ್ಲಿ ಪೊರೆ ಬರುತ್ತಿರುವವರು, ಕಣ್ಣು ಕೆಂಪಗೆ ಆಗ್ತಿದ್ರೆ, ಉರಿ ಬರ್ತಿದ್ರೆ ಗರುಡ ಮಂತ್ರವನ್ನು ನೀರಿನಲ್ಲಿ ಅಭಿಮಂತ್ರಿಸಿ ಆ ಒಂದು ನೀರನ್ನು ಕಣ್ಣಿನ ಮೇಲೆ ಹಾಕಿ ನೀರಿನಿಂದ ಕಣ್ಣು ಶುದ್ಧ ಮಾಡಿಕೊಂಡರೆ ಸಮಸ್ತ ನೇತ್ರದೋಷಗಳು ಪೂರ್ಣವಾಗಿ ನಿವಾರಣೆಯಾಗುತ್ತೆ. ನೇತ್ರಕ್ಕೆ ಸಂಬಂಧಪಟ್ಟಂತಹ ಕಷ್ಟಗಳು, ಅನಾರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಇಂತಹ 15 ವಿಧವಾದಂತಹ ದೋಷಗಳನ್ನು ದೂರ ಮಾಡಿ ಮನುಷ್ಯನಿಗೆ ಜೀವನದಲ್ಲಿ ಏಳಿಗೆಯನ್ನು ಆಗಲು ಶಕ್ತಿಯನ್ನು ನೀಡ್ತಕ್ಕಂತಹ ಅದ್ಭುತವಾದಂತಹ ಮಂತ್ರ ಈ ಗರುಡ ದೇವನ ಮಂತ್ರ. ಈ ಒಂದು ಗರುಡ ದೇವನ ಮಂತ್ರವನ್ನು ಪ್ರತಿನಿತ್ಯ ಸಾಧ್ಯವಾದಷ್ಟು ಬಾರಿ ಹೇಳ್ಕೊಳ್ತಾ ಬರಬೇಕು. ಜೊತೆಗೆ ನಿಮ್ಮ ಮೊಬೈಲ್ಗಳಲ್ಲಿಯೇ ಕೂಡ ಯೂಟ್ಯೂಬ್ನಲ್ಲಿ ಗರುಡ ದೇವರ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಕೇಳೋದ್ರಿಂದ ವಿಶೇಷವಾಗಿ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನಿಮಗಿರುವಂತಹ ಹಣಕಾಸಿನ ಸಮಸ್ಯೆ ಇರಲಿ, ಸಾಲದ ಸಮಸ್ಯೆ ಇರಲಿ, ಶತ್ರುಗಳ ಬಾಧೆ ಇರಲಿ, ಅನಾರೋಗ್ಯದ ಸಮಸ್ಯೆಗಳಿರಲಿ, ಗ್ರಹ ದೋಷಗಳು, ಜಾತಕ ದೋಷಗಳಿದ್ರೂ ಕೂಡ ಈ ಒಂದು ಮಂತ್ರದಿಂದ ಈ ಎಲ್ಲ ಸಂಕಷ್ಟಗಳಿಗೆ ಪರಿಹಾರ ಅನ್ನೋದು ಶತಸಿದ್ಧ. ಇಂತಹ ವಿಶೇಷವಾದಂತಹ ಗರುಡ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾವು ನೀಡಿರ್ತೀವಿ. ಅದನ್ನು ನೋಡಿಕೊಂಡಾದರೂ ನೀವು ಹೇಳ್ಬೋದು ಅಥವಾ ಯೂಟ್ಯೂಬ್ನಲ್ಲಿ ಹಾಕೊಂಡು ಕೇಳೋದಾಗಿರ್ಬೋದು, ನೀವು ಮಾಡ್ತಾ ಬರಬೇಕು. ಇಂತಹ ಗರುಡ ದೇವನ ಬಗೆಗಿನ ಈ ಒಂದು ಮಾಹಿತಿ ನಿಮಗಿಷ್ಟ ಆದರೆ ಜೈ ಗರುಡ ದೇವ, ಜೈ ಶ್ರೀಮನ್ನಾರಾಯಣ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.